ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8 ರ 16ನೇ ದಿನದ ಹೈಲೈಟ್ಸ್ ನ ಹೇಳ್ತೀನಿ. ಸೋ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೋ ಮೊದಲನೇದಾಗಿ ಡೇ 15 ನೈಟ್ ಅಲ್ಲಿ ಏನಾಯ್ತು ಅಂತ ತೋರಿಸ್ತಾರೆ. ಸೋ ಇದರಲ್ಲಿ ಗೀತಾ ಅವರು, ಶಮಂತ್ ಅವರು, ವಿಶ್ವನಾಥ್ ಅವರು, ದಿವ್ಯಾ ಸುರೇಶ್ ಅವರು ಮತ್ತೆ ದಿವ್ಯ ಅವರು ಹುಡುಗ, ಸೋ ಇವರೆಲ್ಲ ಮಾತಾಡ್ತಿರ್ತಾರೆ. ಒಂದು ಸಮಯದಲ್ಲಿ ಶಮಂತ್ ಅವರು ದಿವ್ಯಾ ಸುರೇಶ್ ಅವರಿಗೆ ಮಂಜು ಅವರು ನಿಮಗೆ ಅಣ್ಣನ ತರನಾ ಅಂತ ಕೇಳಿದಾಗ ದಿವ್ಯ ಸುರೇಶ್ ಅವರು ಖಂಡಿತವಾಗ್ಲೂ ಇಲ್ಲ, ಅವನು ನನಗೆ ಒಳ್ಳೆ ಫ್ರೆಂಡು, ಯಾಕೆಂದ್ರೆ ನಾನು ಸ್ವಲ್ಪ ಮಾಡರ್ನ್ ರೀತಿ ಡ್ರೆಸ್ ಮಾಡ್ಕೊಂಡಿರ್ತೀನಿ, ಮತ್ತೆ ಮಂಜು ಮಾತಾಡೋದು ಪೂರ್ತಿ ಹಳ್ಳಿ ರೀತಿ ಇರುತ್ತೆ. ಸೊ ನಮ್ಮಿಬ್ರು ಮಧ್ಯೆ ಏನೋ ಒಂದು ಕನೆಕ್ಷನ್ ಅಥವಾ ಫ್ರೆಂಡ್ಶಿಪ್ ಖಂಡಿತವಾಗ್ಲೂ ಇದೆ. ನಾವಿಬ್ರು ಹೊಂದ್ಕೊಂಡಿದ್ದೀವಿ ಅಂದರೆ ಅದು ಫ್ರೆಂಡ್ಶಿಪ್, ಅದನ್ನು ಬಿಟ್ಟು ಬೇರೆ ಏನಿಲ್ಲ, ಅಣ್ಣ ಅಂತಲೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಸೊ ಇದಾದ ನಂತರ ಡೇ 16 ಶುರುವಾಗುತ್ತೆ. ಸೊ ಯೂಶ್ವಲಿ ಈಗ ಒಂದು ವಿಷಯ ಎಲ್ಲರೂ ಮಾತಾಡ್ತಿರೋದು ಅಂದರೆ ಶಮಂತ್ ಅವ್ರ ಬಗ್ಗೆ. ಸೊ ಅವ್ನು ಯಾಕೆ ಬೆಡ್ರೂಮ್ನ ನಾವೆಲ್ಲರೂ ಬಿಟ್ಕೊಡ್ಬೇಕಾದ್ರೆ ಬೇಡ ಬಿಟ್ಕೊಡ್ಬೇಡಿ ನಾನು ನಾಮಿನೇಟ್ ಆಗ್ತೀನಿ ಅಂತ ಯಾಕೆ ಹೇಳಲಿಲ್ಲ. ಸೊ ಇದನ್ನೇ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಹೋಗ್ತಾರೆ. ಮನೆ ಇದ್ರ ಬಗ್ಗೆ ಫೋಕಸ್ ಮಾಡಿ ಮಾತಾಡೋದು ಅಂದರೆ ಶುಭ ಪೂಂಜಾ ಅವರು. ಸೊ ಇಲ್ಲಿ ಅನಿಸುತ್ತೆ ಮೊದಲನೇದಾಗಿ ಇವರೇ ಬಿಟ್ಕೊಟ್ಬಿಟ್ಟು ಬೆಡ್ರೂಮ್ನ, ಕೊನೆಗೆ ಶಮಂತ್ನ ಏನು ಕಾರಣಕರ್ತ ಅಂತ ಬ್ಲೇಮ್ ಮಾಡೋದು ತುಂಬಾ ತಪ್ಪಾಗುತ್ತೆ ಅಂತ ಅನಿಸುತ್ತೆ. ಬಟ್ ಅವ್ರು ಹೇಳೋ ಪ್ರಕಾರ ಶಮಂತ್ ಕೂಡ ಒಂದು ರೀತಿ ಒಪ್ಕೋಬೇಕಿತ್ತು, ಪರವಾಗಿಲ್ಲ ನಾನು ನಾಮಿನೇಟ್ ಆಗ್ತೀನಿ, ಬೇರೆ ಎಲ್ರಿಗೂ ಕೂಡ ಬೆಡ್ರೂಮ್ ಇರಲಿ ಅಂತ ಕೇಳ್ಕೋಬೇಕಿತ್ತು ಅಂತ ಎಲ್ಲರೂ ಹೇಳ್ತಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿ ಅನಿಸುತ್ತೆ. ಬಟ್ ನೋಡೋರಿಗೆ ಅನಿಸೋದು ಶಮಂತ್ ಮೇಲೆ ಎಲ್ಲನೂ ದೂರ್ತಾ ಇದ್ದಾರೆ ಅಥವಾ ಇವರು ಡಿಸೈಡ್ ಮಾಡಿ ಅವನ್ನ ಬ್ಲೇಮ್ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ಇದಾದ ನಂತರ ಬೇರೆ ಏನೆಲ್ಲ ಇವೆಂಟ್ಸ್ ಆಗುತ್ತೆ ಅಂದರೆ ಟಾಸ್ಕ್, ಈ ಡೈಲಿ ಪೂರ್ತಿ ಟಾಸ್ಕ್ ಬಗ್ಗೆ ಮಾತಾಡೋಕಿರೋದು, ಆ ಟಾಸ್ಕ್ ಏನೆಲ್ಲ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಕಮೆಂಟಲ್ಲಿ ಗಮನಿಸಿದೆ. ಸೊ ಎಲ್ಲ ಟಾಸ್ಕ್ನು ಅಂದರೆ ರಾಜೀವ್ ಕ್ಯಾಪ್ಟನ್ ಆದಮೇಲೆ ಏನು ಬಿಗ್ ಬಾಸ್ ಅವರು ಕೊಡ್ತಾರೆ ಓದೋಕೆ ಅಂತ ಲೆಟರ್, ಅದನ್ನು ರಾಜೀವ್ ಅವರು ಓದ್ತಾ ಇಲ್ಲ, ಗೀತಾ ಅವರು ಓದಿದ್ರು, ಮಂಜು ಅವರು ಓದಿದ್ರು. ಸೊ ಇದೇ ರೀತಿ ಬೇರೆ ಬೇರೆಯವರು ಓದ್ತಾ ಇದ್ದಾರೆ, ಯಾಕೆ ರಾಜೀವ್ ಅವರು ಓದ್ತಾ ಇಲ್ಲ, ಅವ್ರಿಗೆ ಕನ್ನಡ ಓದಕ್ಕೆ ಬರಲ್ವ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಸೊ ಇದ್ರ ಮೇಲೆ ನನಗೂ ಕೂಡ ಡೌಟ್ ಬಂತು, ಬಟ್ ಉತ್ತರ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ನಲ್ಲಿ ತಿಳಿಸಿ. ಸೊ ಈಗ ಟಾಸ್ಕ್ ಬಗ್ಗೆ ಮಾತಾಡೋಕೆ ಹೋದರೆ ಇದೊಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್. ಸೊ ಇದರಲ್ಲಿ ಸುಮಾರು ಟಾಸ್ಕ್ಗಳಿರುತ್ತೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಂದು ಟೀಮ್ಗೂ ಕೂಡ ಒಂದು ಬ್ಯಾಟ್ರಿ ಅಂತ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಬ್ಯಾಟ್ರಿ ಲೈನ್ಸ್ಗಳು ಕೂಡ ಇರುತ್ತೆ. ಸೊ ಯಾರೆಲ್ಲ ಟಾಸ್ಕ್ನ ಸೋಲ್ತಾ ಹೋಗ್ತಾರೆ ಅವರ ಬ್ಯಾಟ್ರಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಮೊದಲನೇ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಒಂದು ರೀಚಾರ್ಜಬಲ್ ಎಲಿಮೆಂಟ್ ಇರುತ್ತೆ. ಸೊ ಅಂದರೆ ಒಂದು ವಸ್ತು ಇರುತ್ತೆ, ಸೊ ಅದನ್ನು ಎಲ್ಲರೂ ಕೂಡ ಬಚ್ಚಿಡಬೇಕು. ಸೊ ಅದನ್ನು ಬೇರೆಯವರು ಹುಡುಕ್ಬೇಕು, ಹುಡುಕಿದ್ರೆ ಅವ್ರಿಗೆ ಪಾಯಿಂಟ್ಸು, ಇಲ್ಲ ಅಂದರೆ ಕಳ್ಕೊಂಡವ್ರಿಗೆ ಲಾಸು. ಸೊ ಯಾರೆಲ್ಲ ಕಳ್ಕೊತಿರ್ತಾರೆ ಅವ್ರ ಬ್ಯಾಟ್ರಿ ಡೌನ್ ಆಗ್ತಾ ಹೋಗ್ತಿರುತ್ತೆ. ಸೊ ಈ ರೀತಿ ಒಂದು ಟಾಸ್ಕಲ್ಲಿ ಪ್ರತಿಯೊಬ್ಬರು ಕೂಡ ಕೊಟ್ಟಿದಂಥ ಬ್ಯಾಟ್ರಿ ರೀಚಾರ್ಜ್ ಮೆಟೀರಿಯಲ್ ಏನಿರುತ್ತೆ ಅದನ್ನೆಲ್ಲರೂ ಔಸಿಟ್ಟಿರ್ತಾರೆ, ಮತ್ತೆ ಎಲ್ಲರೂ ಹುಡುಕೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸೊ ಈ ರೀತಿ ಒಂದು ಕಡೆ ಟಾಸ್ಕ್ ಆದರೆ ಮತ್ತೊಂದು ಇನ್ನೊಂದು ಟಾಸ್ಕ್ ಶುರುವಾಗುತ್ತೆ. ಯಾವ ರೀತಿ ಅಂದರೆ ಟೇಬಲ್ ಮೇಲೆ ಕಪ್ಗಳಿಟ್ಟಿರ್ತಾರೆ, ಸೊ ಆ ಕಪ್ಗಳನ್ನ ಪಿರಮಿಡ್ ಶೇಪಲ್ಲಿ ನಾವು ಜೋಡಿಸ್ಬೇಕು. ಸೊ ಟೀಮಲ್ಲಿ ಇಬ್ಬರಿರೋದ್ರಿಂದ ಒಬ್ಬರು ಅದನ್ನು ಪಿರಮಿಡ್ ಶೇಪಲ್ಲಿ ಜೋಡಿಸ್ತಾರೆ, ಅದಾದ ನಂತರ ಇನ್ನೊಬ್ಬರು ಅದನ್ನು ತೊಗೊಂಡೋಗಿ ಮತ್ತೊಂದು ಟೇಬಲಲ್ಲಿ ಇಡಬೇಕು. ತುಂಬ ಜನ ಪ್ರಯತ್ನ ಪಡ್ತಾರೆ, ತುಂಬ ಚೆನ್ನಾಗೂ ಕೂಡ ಆಡ್ತಾರೆ, ಬಟ್ ಗೆಲ್ಲೋದು ಕಡೆಗೆ ದಿವ್ಯ ಸುರೇಶ್ ಮತ್ತು ವಿಶ್ವನಾಥ್ ಅವರು. ಸೊ ಇವ್ರಿಗೆ ಮೇಲೆ ಬೇರೆಯವ್ರದ್ದು ಬ್ಯಾಟ್ರಿ ಏನೆಲ್ಲ ಇದೆ ಅವ್ರದ್ದೆಲ್ಲರಿಗೂ ಕೂಡ ಒಂದು ಪಾಯಿಂಟು ಡೌನ್ ಆಗ್ತಾ ಹೋಗುತ್ತೆ. ಸೊ ಇದಾದ ನಂತರ ಹಳೆ ಟಾಸ್ಕ್ ಏನಿತ್ತು ಅಂದರೆ ರೀಚಾರ್ಜಬಲ್ ಮೆಟೀರಿಯಲ್ನ ಊಸಿಟ್ಟಿರ್ತಾರಲ್ಲ, ಸೊ ಅದನ್ನು ಹುಡುಕ್ಬೇಕಾಗಿರೋದು. ಟಾಸ್ಕ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅದೇನು ಮುಗ್ದಿರಲ್ಲ. ಬಟ್ ಇಲ್ಲಿ ಎಲ್ಲರೂ ಪದೇ ಪದೇ ಶಮಂತ್ ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ, ಯಾಕೆ ಅವನು ಬೆಡ್ರೂಮ್ನ ಬಿಟ್ಕೊಡ್ಬೇಕಾದ್ರೆ ಬಿಟ್ಕೊಡ್ಬೇಡಿ ಅಂತ ಹೇಳಲಿಲ್ಲ ಅಂತ ಎಲ್ಲರೂ ಕೂಡ ಶಮಂತ್ನೇ ಬ್ಲೇಮ್ ಮಾಡ್ತಿರ್ತಾರೆ. ಇದು ಸುಮಾರು ಹೊತ್ತು ಕಂಟಿನ್ಯೂ ಆಗುತ್ತೆ, ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ, ಇವತ್ತೂ ಕೂಡ ನೋಡಿದ್ವಿ. ಸೊ ಇದೇ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಇದಕ್ಕಿಂತ ಇನ್ನೂ ರೊಚ್ಚಿಗೇಳಿಸುವಂಥ ವಿಷಯ ಇವತ್ತು ನಡೆಯುತ್ತೆ, ಅದೇನು ಅಂತ ಹೇಳ್ತೀನಿ. ಸೊ ಇನ್ನೊಂದು ಟಾಸ್ಕ್ ಶುರುವಾಗುತ್ತೆ. ಸೊ ಯಾವ ರೀತಿ ಅಂದರೆ ಇದು ಯುಗಳಾಗಿದೆ ಅಂತ. ಸೊ ಈ ಒಂದು ಟಾಸ್ಕಲ್ಲಿ ಯಾವ ರೀತಿ ಅಂದರೆ ಪ್ರತಿಯೊಂದು ಜೋಡಿನೂ ಕೂಡ ಬೇರೆ ಬೇರೆ ಮಾಡಿರ್ತಾರೆ. ಗಂಡು ಮಕ್ಕಳನ್ನ ಲಿವಿಂಗ್ ರೂಮಲ್ಲಿ ಮತ್ತು ಹೆಣ್ಣು ಮಕ್ಕಳನ್ನ ಗಾರ್ಡನ್ ಏರಿಯಾದಲ್ಲಿ ಕೂರಿಸಿರ್ತಾರೆ. ನಂತರ ಗಂಡು ಮಕ್ಕಳನ್ನೆಲ್ಲ ಪ್ರತಿಯೊಬ್ಬರನ್ನು ಕೂಡ ಕನ್ಫೆಷನ್ ರೂಮ್ಗೆ ಒಬ್ಬೊಬ್ಬರನ್ನೇ ಕರೀತಾರೆ, ಮತ್ತು ಹೆಣ್ಣು ಮಕ್ಕಳಿಗೆ ಗಾರ್ಡನ್ ಏರಿಯಾದಲ್ಲಿ ಟಿ ವಿ ಇರುತ್ತೆ. ಸೊ ಮೂರು ಪ್ರಶ್ನೆಗಳನ್ನ ಕೇಳ್ತಾರೆ, ಅಂದರೆ ಮೂರು ಚಿತ್ರಗಳನ್ನು ಟಿ ವಿಲಿ ತೋರಿಸ್ತಾರೆ. ಸೊ ಇಬ್ಬರೂ ಕೂಡ ಒಂದೇ ಚಿತ್ರನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಅಂದರೆ ಯಾವ ಜೋಡಿ ತಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಅನ್ನೋದು ಈ ಟಾಸ್ಕ್ನ ಮುಖ್ಯ ಉದ್ದೇಶ. ಸೊ ಈ ಒಂದು ಟಾಸ್ಕಲ್ಲಿ ಶಂಕರ್ ಅವರು ಮತ್ತು ಚಂದ್ರಕಲಾ ಅವರು ಜೊತೆಗೆ ಶಮಂತ್ ಅವರು ಮತ್ತು ನಿತಿ ಇವರಿಬ್ಬರು ಮಾತ್ರ 0 ಪಾಯಿಂಟ್ಸ್ ತೊಗೊಳೋದು, ಮಿಕ್ಕಿದವರೆಲ್ಲರೂ ಕೂಡ 2 ಪಾಯಿಂಟ್ಸ್ ತೊಗೋತಾರೆ. ಎಕ್ಸೆಪ್ಟ್ ನಮ್ಮ ದಿವ್ಯವ್ರ ಹುಡುಗ ಮತ್ತು ಅರವಿಂದ್ ಅವರು, ಹಾಗೇ ನಮ್ಮ ಮಂಜು ಅವರು ಮತ್ತು ಗೀತಾ ಅವರು, ಈ ಎರಡು ಟೀಮ್ನ ಬಿಟ್ಟು ಮಿಕ್ಕಿದವರೆಲ್ಲ 2 ಪಾಯಿಂಟ್ಸ್ ತೊಗೋತಾರೆ. ಸೊ ಇವರಿಬ್ಬರು 3 ಪಾಯಿಂಟ್ ಗೆದ್ಕೊಂಡು ಕೊನೆಗೆ ಟೈ ಬ್ರೇಕರ್ಗೆ ಬರ್ತಾರೆ. ಸೊ ಟೈ ಬ್ರೇಕರಲ್ಲಿ ಒಂದೇ ಪ್ರಶ್ನೆ ಕೇಳೋದು, ಮಂಜು ಅವರು ಹಾವನ್ನ ಸೆಲೆಕ್ಟ್ ಮಾಡ್ತಾರಾ ಅಥವಾ ಹದ್ದನ್ನು ಸೆಲೆಕ್ಟ್ ಮಾಡ್ತಾರಾ ಅಂತ. ಗೀತಾ ಅವರು ಹಾವು ಅಂತಾರೆ, ಮಂಜು ಅವರು ಹದ್ದು ಅಂತಾರೆ.
ಮತ್ತೆ ಈ ಕಡೆ ದಿವ್ಯ ಅವ್ರ ಹುಡುಗ ಅವ್ರಿಗೂ ಸೇಮ್ ಪ್ರಶ್ನೆ. ಆಗ ದಿವ್ಯ ಅವ್ರ ಹುಡುಗ ಅವರು 10 ಸೆಲೆಕ್ಟ್ ಮಾಡ್ತಾರೆ, ಆ ಕಡೆ ಅರವಿಂದ್ ಅವರು ಕೂಡ 10 ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ದಿವ್ಯ ಅವ್ರ ಹುಡುಗ ಮತ್ತೆ ಅರವಿಂದ್ ಅವರು ಈ ಟಾಸ್ಕ್ ಅಲ್ಲಿ ಗೆಲ್ತಾರೆ. ಸೊ ಟಾಸ್ಕ್ ಅಲ್ಲಿ ಗೆದ್ಮೇಲೆ ಅವರಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ, ಏನಂದ್ರೆ ಒಂದು ರೀಚಾರ್ಜಬಲ್ ಬ್ಯಾಟ್ರಿ, ಇದನ್ನ ಯಾರು ಕೂಡ ಕದಿಯೋಕ್ಕಾಗಲ್ಲ, ಕದಿಲೂಬಾರ್ದು. ಮತ್ತೆ ಇದನ್ನ ಅವರು ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೊಬಹುದು ಅಂತ ಹೇಳಿ ಮತ್ತೊಂದು ಆಪ್ಷನ್ ನ ಕೊಡ್ತಾರೆ. ಈ ರಿಚಾರ್ಜಬಲ್ ಬ್ಯಾಟ್ರಿನ ವಾಪಸ್ ನೀವು ಬಿಗ್ ಬಾಸ್ ಕೊಟ್ರೆ ಮನೆಯವರೆಲ್ಲರಿಗೂ ಕೂಡ ಬೆಡ್ರೂಮ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಮೊದಲನೇದಾಗಿ ಅರವಿಂದ್ ಮತ್ತೆ ದಿವ್ಯ ಅವ್ರ ಹುಡುಗ ಅವರು ಯೋಚನೆ ಮಾಡ್ತೀವಿ, 10 ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ಆಚೆ ಹೋಗ್ತಾರೆ. ಸೊ ಇದನ್ನ ನೋಡ್ತಿದಂಗೆನೆ ಮನೆಯವರೆಲ್ಲರೂ ಕೂಡ ಗಾಬರಿ ಆಗುತ್ತೆ, ಯಾಕಂದ್ರೆ ಎಲ್ರಿಗೂ ಗೊತ್ತು ಮನೆಯವ್ರಿಗೆ ಬೆಡ್ರೂಮ್ ಅವಶ್ಯಕತೆ ಇದೆ ಅಂತ. ಬಟ್ ಇವರಿಬ್ರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳಿ ಶುಭಪುಂಜ ಅವರು ತುಂಬಾನೇ ಬೇಜಾರು ಮಾಡ್ಕೋತಾರೆ. ನಂತರ ಇವರಿಬ್ರು ಯೋಚನೆ ಮಾಡಿ ತಗೊಳ್ಳೋ ಡಿಸಿಷನ್ ಕೇಳಿದ್ಮೇಲೆ ನಿಜವಾಗ್ಲೂ ಶುಭಪುಂಜ ಅವರು ಇನ್ನೂ ಉರಿದು ಬಿಡ್ತಾರೆ. ಸೊ ಯಾಕಂದ್ರೆ ಇವರಿಬ್ರು ನಮಗೆ ಬೆಡ್ರೂಮ್ಗಿಂತ ಹೆಚ್ಚಾಗಿ ನಾವು ಈ ರಿಚಾರ್ಜಬಲ್ ಬ್ಯಾಟ್ರಿ ಏನಿದೆ ಇದನ್ನೇ ಇಟ್ಕೋತೀವಿ, ಯಾಕಂದ್ರೆ ಈಗ ಆಲ್ರೆಡಿ ನಮ್ಮನ್ನ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ, ನಾವು ಆಲ್ರೆಡಿ ನಾಮಿನೇಟ್ ಆಗಿದ್ದೀವಿ. ಜೊತೆಗೆ ಇದು ಕ್ಯಾಪ್ಟನ್ಸಿ ಟಾಸ್ಕು, ಸುಮ್ಮನೆ ಬಿಟ್ಕೊಡೋದು ಅರ್ಥ ಇರೋದಿಲ್ಲ. ಮತ್ತೆ ಯಾರು ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ, 2 ದಿನ ಬೇಜಾರು ಮಾಡ್ಕೋತಾರೆ ಮತ್ತೆ ಸುಮ್ಮನಾಗ್ತಾರೆ ಅನ್ನೋ ಒಂದು ಕಾರಣಗಳನ್ನ ಇಟ್ಕೊಂಡು ಇವರು ಸರಿ ನಾವು ರೀಚಾರ್ಜಬಲ್ ಬ್ಯಾಟ್ರಿನ ನಮ್ಮ ಹತ್ರನ ಇಟ್ಕೋತೀವಿ, ಬೆಡ್ರೂಮ್ನ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಸೊ ಈ ಡಿಸಿಷನ್ನ ಯಾವಾಗ ಬಿಗ್ ಬಾಸ್ ಅವರು ಮನೆಯವರೆಲ್ಲರೂ ಕೂಡ ಹೇಳ್ತಾರೆ, ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಶುಭಪುಂಜ ಅವರೇನೆ ಶಾಕ್ ಆಗಿದ್ರು, ಯಾಕಂದ್ರೆ ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋ ಅಗತ್ಯ ಇದೆಯಾ, ಯಾಕಂದ್ರೆ ಅವರೇ ನಮ್ಮ ಜೊತೆ ಎಲ್ಲ ಇದ್ದು ನಮ್ಗೆ ಬೆಡ್ರೂಮ್ ಬೇಕು ಅಂತ ಕೇಳ್ಕೊಂಡಿದ್ರೆ. ಈಗ ಆಪ್ಷನ್ ಕೊಟ್ಟಾಗ ಇವರೇನೆ ಇದನ್ನ ರಿಜೆಕ್ಟ್ ಮಾಡ್ಬಿಟ್ರಲ್ಲ ಅಂತ ಮನೆಯವರೆಲ್ಲರೂ ಕೂಡ ಬೇಜಾರು ಮಾಡ್ಕೋತಾರೆ. ಬಟ್ ಶುಭಪುಂಜ ಅವ್ರನ್ನ ಕೇಳೋ ಹಾಗೆ ಇಲ್ಲ, ತುಂಬಾನೇ ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಬೇಜಾರನ್ನ ಮುಚ್ಚಿಟ್ಕೊಳ್ಳೋದಿಲ್ಲ, ಡೈರೆಕ್ಟ್ ಆಗಿನೇ ಎಲ್ಲ ಮಾತಾಡ್ತಾರೆ. ಜೊತೆಗೆ ಶುಭಪುಂಜ ಅವರು ಶಮಂತ್ ಅವ್ರನ್ನ ಕೂಡ ಬ್ಲೇಮ್ ಮಾಡ್ತಾರೆ. ಸೊ ಇಲ್ಲಿ ಏನೇ ಆದ್ರೂ ಕೂಡ ಶಮಂತ್ ಅವ್ರನ್ನ ಬಿಡೋದೇ ಇಲ್ಲ, ಮೇ ಬಿ ಟಾರ್ಗೆಟೇ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಎಲ್ಲದಕ್ಕೂ ಶಮಂತೇ ಕಾರಣ ಅಂತ. ಚಂದ್ರಕಲ ಅವರು ಶುಭಪುಂಜ ಅವರು ಇಬ್ರು ಕೂಡ ಶಮಂತ್ಗೆ ಸರಿಯಾಗಿ ಬೈತಾರೆ, ನೀನು ಅವತ್ತೊಂದು ದಿನ ಪರವಾಗಿಲ್ಲ ಬೆಡ್ರೂಮ್ ಎಲ್ಲ ಬಿಟ್ಕೊಡಿ ನಾನು ನಾಮಿನೇಟ್ ಆಗ್ತೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ರಾಜೀವ್ ಅವರು ಕೂಡ ಅರವಿಂದ್ ಮತ್ತೆ ದಿವ್ಯ ಅವ್ರ ಹುಡುಗ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ. ಸೊ ಯಾಕೆ ಈ ರೀತಿ ಡಿಸಿಷನ್ ತಗೊಂಡ್ರಿ ಅಂತ ಕೇಳಿದಾಗ, ಸೊ ಇದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕು, ಜೊತೆಗೆ ಆಲ್ರೆಡಿ ನಾವಿಬ್ರು ನಾಮಿನೇಟ್ ಆಗಿದ್ದೀವಿ, ಇದರಿಂದ ನಾವು ಸೇವ್ ಆಗೋ ಚಾನ್ಸಸ್ ಕೂಡ ಇದೆ. ಜೊತೆಗೆ ಇದು ಗೇಮ್ ಅಂತ ನೋಡಿದಾಗ ಪ್ರಾಕ್ಟಿಕಲಿ ನಾವು ಥಿಂಕ್ ಮಾಡಿದಾಗ ನಾವು ಮಾಡಿದ ಸರಿ ಅಂತ ನಮ್ಗೆ ಅನ್ನಿಸ್ತು ಅಂತ ಹೇಳ್ತಾರೆ. ಬಟ್ ಇದನ್ನ ಒಪ್ಕೊಳ್ಳೋಕೆ ಯಾರು ಕೂಡ ರೆಡಿ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನಾವೇ ಆ ಜಾಗದಲ್ಲಿ ಇದ್ದಿದ್ರು ಕೂಡ ಅಷ್ಟೇ ಬೇಜಾರಾಗ್ತಿತ್ತು, ಯಾಕಂದ್ರೆ ಅವರೇನೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಬೆಡ್ರೂಮ್ ಬೇಕು ಅಂತ ಕೇಳ್ಕೊಂಡ ಮೇಲೆ ಮತ್ತೆ ಬೆಡ್ರೂಮ್ ಸಿಗುವಂಥ ಆಪ್ಷನ್ ಬಂದಾಗ ಅದನ್ನ ರಿಜೆಕ್ಟ್ ಮಾಡಿದ್ದು ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ಜೊತೆಗೆ ತುಂಬಾನೇ ಇದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ, ಎಸ್ಪೆಷಲಿ ಶುಭಪುಂಜ ಅವರು ಮಾತಾಡ್ತಾನೆ ಇರ್ತಾರೆ, ಇದನ್ನ ಬಿಡೋದೇ ಇಲ್ಲ ಅವರು. ನಿಧಿ ಅವರು ಕೂಡ ಅತ್ತೆ ಬಿಡ್ತಾರೆ, ಏನಿ ಇವರು ಈ ರೀತಿ ಡಿಸೈಡ್ ಮಾಡ್ಕೊಬಿಟ್ರಲ್ಲ ಅಂತ. ಬಟ್ ಅರವಿಂದ್ ಮತ್ತೆ ದಿವ್ಯ ಅವ್ರ ಹುಡುಗ ಮತ್ತೆ ಮಾತಾಡ್ತಿರ್ತಾರೆ, ಆಗ ದಿವ್ಯ ಅವ್ರ ಹುಡುಗ ಅವರು ನಾವೇನಾದ್ರೂ ತಪ್ಪಾಗಿ ಡಿಸೈಡ್ ಮಾಡಿದ್ವಿ, ಎಲ್ಲರೂ ಕೂಡ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅರವಿಂದ್ ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವ ರೀತಿಯನ್ನು ಯೋಚನೆ ಮಾಡ್ಬೇಡ, ನಾವು ಹೆಂಗಿದ್ರು ಮನೇಲಿ ಜೊತೆಲಿ ಇರಲೇಬೇಕು, ಅದನ್ನ ಜಗಳ ಆಡ್ತೀವೋ ಖುಷಿಯಾಗಿರ್ತೀವಿ ಒಟ್ಟಿನಲ್ಲಿ ಒಬ್ರಿಗೊಬ್ರು ಮೀಟ್ ಮಾಡಲೇಬೇಕು ಮಾತಾಡಲೇಬೇಕು ಅಂತ ಹೇಳಿದಾಗ ಮತ್ತೆ ದಿವ್ಯ ಅವ್ರ ಹುಡುಗ ಅವರು ಶುಭಪುಂಜ ಅವರು ತುಂಬಾನೇ ಕೋಪ ಮಾಡ್ಕೊಂಡಿದ್ರು ಅಂತ ಹೇಳಿದಾಗ ಅರವಿಂದ್ ಅವರು ಹೇಳ್ತಾರೆ, ಸೊ ಕೋಪ ಮಾಡ್ಕೊಂಡ್ರೆ ಕೋಪ ಮಾಡ್ಕೋತಾರೆ, ಏನು ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಆಪ್ಷನ್ ಸಿಕ್ಕಿದ್ರೆ ಅವ್ರು ಏನು ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ಮಲಗುವಾಗಿದ್ರೆ ಇಲ್ಲಿಗ್ಯಾಕೆ ಬರಬೇಕಿತ್ತು, ಮನೇಲಿ ಹೋಗಿ ಮಲ್ಕೊಳ್ಳಿ, ಇದು ಗೇಮ್ ಅಂತ ಇರಬೇಕಾದ್ರೆ ಗೇಮ್ ಅಂತಲೇ ಆಡಬೇಕು ಅಂತ ಸ್ವಲ್ಪ ಸೀರಿಯಸ್ ನೋಟಲ್ಲಿ ಹೇಳ್ತಾರೆ ಅವರು. ಇದಾದ ನಂತರ ದಿವ್ಯ ಸುರೇಶ್ ಮತ್ತು ಗೀತಾ ಅವರು ಇದ್ರ ಬಗ್ಗೆನೇ ಮಾತಾಡ್ತಾರೆ. ಸೊ ನೀನಾಗಿದ್ರೆ ಬಿಟ್ಕೊಡ್ತಿದ್ದ ಅಂತ ಹೇಳಿದಾಗ ದಿವ್ಯ ಸುರೇಶ್ ಅವರು, ಖಂಡಿತವಾಗ್ಲೂ ನಾನು ಯೋಚನೆ ಮಾಡಿ ಬೆಡ್ರೂಮ್ನ ಯಾರಿಗೂ ಬಿಟ್ಕೊಡ್ತಿರ್ಲಿಲ್ಲ, ಸೊ ನನಗೆ ನಾನು ಗೇಮಲ್ಲಿ ಗೆಲ್ಲಬೇಕು, ನಾನು ಅದನ್ನು ಏನು ರಿಚಾರ್ಜಬಲ್ ಬ್ಯಾಟ್ರಿ ಏನಿದೆ ಅದನ್ನು ನಾನೇ ಇಟ್ಕೊಳ್ತಿದ್ದೆ, ಸೊ ಯಾರಿಗೂ ಕೊಡ್ತಿರ್ಲಿಲ್ಲ ಅಂತ ಹೇಳಿದಾಗ ಗೀತಾ ಅವರು, ನಾನಾಗಿದ್ರೆ ಯೋಚನೆನೇ ಮಾಡ್ತಿರ್ಲಿಲ್ಲ, ಬಿಟ್ಕೊಟ್ಟು ಬಿಡ್ತಿದ್ದೆ, ಯಾಕಂದರೆ ಎಲ್ಲರೂ ಕಷ್ಟನೂ ನೋಡ್ತಾ ಇದ್ದೀನಿ, ಸೊ ನನ್ನ ಮನಸ್ಥಿತಿ ಈ ರೀತಿ ಅಂತ ಹೇಳ್ತಾರೆ. ಸೊ ಇದೇ ರೀತಿ ಈ ಒಂದು ಡೇ ಮುಗಿಯುತ್ತೆ ಆಯಿತಾ, ಅಂದರೆ ಮತ್ತೆ ಟಾಸ್ಕ್ನ ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಅಂದರೆ ರೀಚಾರ್ಜಬಲ್ ಬ್ಯಾಟ್ರಿ ಮುಂಚೆ ಎಲ್ಲ ಏನು ಔಷಧಿಟ್ಟಿರ್ತಾರೆ ಅದನ್ನು ಹುಡುಕ್ಬೇಕಾಗಿರುತ್ತೆ, ಬಟ್ ಯಾರೂ ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸಿ ಗೇಮ್ ಅಂತ ಓಡಲ್ಲ, ಕಾರಣ ಅರವಿಂದ್ ಅವರು ಮತ್ತು ದಿವ್ಯ ಅವ್ರ ಹುಡುಗವರು ಈ ಒಂದು ಡಿಸಿಷನ್ನ ತೊಗೊಂಡ್ರು ಅಂತ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಸೊ ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ಎಪಿಸೋಡಲ್ಲಿ ದಿವ್ಯ ಅವ್ರ ಹುಡುಗ ಅವರು ಮತ್ತು ಅರವಿಂದ್ ಅವರು ತೊಗೊಂಡ್ರಂಥ ಡಿಸಿಷನ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್.